ಸದನದಲ್ಲಿ ಎರಡು ಪಕ್ಷಗಳು ಅಂದ್ರೆ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ನಡುವೆ ವಾಕ್ಸಮರಗಳು ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಕ್ರಿಮಿನಲ್ ಲೂಟ್, ಕ್ರಿಮಿನಲ್ ಲೂಟ್ ಕಾಳಗ, ಕ್ರಿಮಿನಲ್ ಲೂಟ್ ಅಂತ ಸಿದ್ದುಗೆ ಸಿಎಂ ಬೊಮ್ಮಾಯಿ ಗುದ್ದು, ಬೆಲೆ ಹೆಚ್ಚಿಸಿದವರೆಲ್ಲ ಕ್ರಿಮಿನಲ್ ಲೂಟ್ ಮಾಡಿದವರ ಅಂತ ಕೇಳಿದ್ದಾರೆ. ಕ್ರಿಮಿನಲ್ ಲೂಟ್ ಎಂದು ಕರೆಯೋದು ನೋವಾದ್ರೆ ಇದನ್ನ ಕಾಂಗ್ರೆಸ್ ಲೂಟ್ ಅಂತ ಕರೆಯುತ್ತೇನೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಬಳ ಜೋರಾಗಿ ಇವತ್ತು ಸದನದಲ್ಲಿ ಮಾತಾಡಿದ್ರು. ಯಾಕಂದ್ರೆ ಬೆಲೆಯರಿಕೆ ವಿಚಾರವಾಗಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪದೇ ಪದೇ ಸರ್ಕಾರವನ್ನ ಕಣಕ್ತಾ ಇತ್ತು. ಈ ಹಿಂದೆ ಕೂಡ ಈ ರೀತಿ ಆಗಿತ್ತು. ಕ್ರಿಮಿನಲ್ ಲೂಟ್ ಆಗಿದೆ ಅಂತ ಕರೆಯೋದು ನಿಮಗೆ ನೋವಾದ್ರೆ ಅದನ್ನ ಕಾಂಗ್ರೆಸ್ ಲೂಟ್ ಅಂತ ಕರೆಯುತ್ತೇನೆ ಅಂತ ಸಿಎಂ ಬೊಮ್ಮಾಯಿ ಈ ಹೇಳಿಕೆಗೆ ಸದನದಲ್ಲಿ ತೀವ್ರ ತರದ ಗದ್ದಲ ಉಂಟಾಯಿತು. ಇದು ಬಿಜೆಪಿ ಲೂಟ್ ಅಂತ ಕಾಂಗ್ರೆಸ್ ಶಾಸಕರು ಕೂಗ್ತಾರೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಮಾಡಿದ್ರಿ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯಿತು ಅಂತ ಸಿಎಂ ಬೊಮ್ಮಾಯಿ ಅವರು ಕಾಂಗ್ರೆಸ್ ವಿರುದ್ಧ, ವಿಶೇಷವಾಗಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಯಾಕಂದ್ರೆ ಸದನ ಆರಂಭ ಆದಾಗಿನಿಂದ ಇಲ್ಲಿ ತನಕ ಇವತ್ತು ಸೈಕಲ್ ಜಾಥಾ, ಮೊನ್ನೆ ಎತ್ತಿನ ಗಾಡಿ ಜಾಥಾ, ಆ ಮೂಲಕ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆ ಬಗ್ಗೆ ಗಮನ ಸೆಳೆಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿತ್ತು. ಸದನದಲ್ಲಿ ಕೂಡ ಬಹಳ ಜೋರಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಪಕ್ಕದ ತಮಿಳುನಾಡಿನಲ್ಲಿ ಕಡಿಮೆ ಮಾಡಿದ್ದಾರೆ, ರಾಜ್ಯ ಸೆಸ್ ಕಡಿಮೆ ಮಾಡಿದ್ದಾರೆ, ನೀವು ಮಾಡಿ ಅಂತ ಹೇಳಿ ಆಗ ರಾಮುಲು ಅವರು ಬೇರೆ ಬೇರೆ ನಿಮ್ಮ ಕಾಂಗ್ರೆಸ್ ಆಡಳಿತವರು ಅಂತ ರಾಜ್ಯದಲ್ಲಿ ಯಾಕೆ ಮಾಡಬಾರ್ದು ಅಂತ ಕೇಳಿದಾಗ ಬೇರೆ ರಾಜ್ಯದ್ದಲ್ಲ, ನಾನು ಈ ರಾಜ್ಯಕ್ಕೆ ವಿರೋಧ ಪಕ್ಷದ ನಾಯಕ ಅಂತ ಹೇಳುವಾಗ ಮತ್ತು ತಮಿಳುನಾಡು ಯಾಕೆ ಹೇಳ್ತೀರಿ ಅನ್ನುವಂಥ ಸಾಕಷ್ಟು ವಾದ ವಿವಾದಗಳು ಚರ್ಚೆಗಳಾಗ್ತಾ ಬಂತು. ಜೊತೆಗೆ ಜಿ ಎಸ್ ಟಿಗೆ ಹೋಗಬಾರ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿಬಂತು. ಈ ಎಲ್ಲ ಆರೋಪಗಳ ನಡುವೆ ಇವತ್ತು ಬೊಮ್ಮಾಯಿ ಮಾತಾಡಿದರು, ಏನು ಹೇಳಿದರು, ಯಾವ ರೀತಿ ಗುದ್ದು ಕೊಟ್ಟರು ಪ್ರತಿಪಕ್ಷಗಳಿಗೆ ಕೇಳೋಣ. 10 ರೂಪಾಯಿಗೆ 5 ಲೀಟರ್ಗಳನ್ನು ಹಾಕಿಸುವಂಥ ಕಾಲ ನಾವು ನೋಡಿದ್ದೀವಿ. ಇವತ್ತು 100 ರೂಪಾಯಿಗೆ 1 ಲೀಟರ್ ಆಗುವಂಥ ಪರಿಸ್ಥಿತಿ ಕೂಡ ಇದೆ. ಅಂದರೆ ಬೆಲೆ ಏರಿಕೆ ಇದು ನಿರಂತರವಾಗಿ ಹೆಚ್ಚಿಗೆ ಹಾಕುವಂತ ಬಂದಿದೆ. ಪೆಟ್ರೋಲಿಯಂ ಪ್ರೈಸು, ಡೀಸೆಲ್ ಪ್ರೈಸು, ಹೈಡ್ರೋಕಾರ್ಬನ್ ಇರೋದ್ರಿಂದ ಎಲ್ ಪಿ ಜಿ ಕೂಡ ಹೆಚ್ಚು ಹಾಕುವಂತ ಬಂದಿದೆ. ಕೇವಲ ಈಗಿರುವಂಥ ಕೇಂದ್ರ ಸರ್ಕಾರವೇ ಹೆಚ್ಚಿಗೆ ಮಾಡಿದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಸಮಂಜಸ ಅಲ್ಲ, ಸರಿಯಲ್ಲ. ಇನ್ನು ಕ್ರಿಮಿನಲ್ ಲೂಟ್ ಅನ್ನುವಂಥ ಶಬ್ದವು ಕೂಡ ಮಾನ್ಯ ವಿರೋಧ ಪಕ್ಷದವರು ಹೇಳಿದರು. ಅದು ವಾಜಪೇಯಿಯವ್ರನ್ನ ಕೋಟ್ ಮಾಡಿ ಹೇಳಿದರು. ವಾಜಪೇಯಿಯವರು ಯಾವ ಕಂಟೆಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ಕೂಡ ನಾವು ನೋಡಬೇಕಾಗ್ತದೆ. ಏನಾರು ಇರಲಿ, ಈ ವಾದವನ್ನು ವಿಸ್ತರಣೆ ಮಾಡಿದರೆ ಯಾರ್ಯಾರು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ ಅವರೆಲ್ಲರೂ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ನಾನು ನಿಮ್ಮ ವಾದವನ್ನು ಒಪ್ಕೊಂಡು ಮಾತಾಡ್ತೀನಿ. ಯಾರ್ಯಾರು ಬೆಲೆ ಹೆಚ್ಚಿಗೆ ಮಾಡಿದ್ರೆ ಎಲ್ಲರೂ ಕೂಡ ಕ್ರಿಮಿನಲ್ ಲೂಟ್ ಮಾಡಿದ್ದಾರೆ. ನಿಮಗೆ ಈ ಮಾತು ಸರಿ ಅನಿಸ್ಲಿಲ್ಲ ಅಂದರೆ ಒಂದ್ ನಿಮಿಷ ಅಲ್ಲ ಇಟ್ ಇಸ್ ನಾನು ಪೂರ್ತಿ ಮಾಡ್ತೇನೆ ಇಟ್ ಇಸ್ ನಾನು ಸ್ಟೇಟ್ಮೆಂಟ್ ಮಿಸ್ಟರ್ ವಾಜಪೇಯಿವಿರೋಧ ಪಕ್ಷದ ತಾಳ್ಮೆ ಇರ್ಬೇಕು. ನಾನು ನಿಮ್ದೆಲ್ಲ ಕೂತ್ಕೊಂಡು ಕೇಳಿದ್ದೀನಿ. ನೀವು ಸ್ವಲ್ಪ ತಾಳ್ಮೆ ಇದ್ರೆ ಮಾತಾಡುವಾಗ ಕೇಳಿದ್ರೆ ಅಧ್ಯಕ್ಷರೇ, ನಾನು ಎದ್ದಿಲ್ಲ, ನಾನು ಮಾತಾಡಕ್ ಬಿಟ್ಬಿಟ್ಟಿದ್ರಿ. ಎಲ್ಲ ಮಿನಿಸ್ಟರ್ ಮಾತಾಡಕ್ ಬಿಟ್ಟಿದ್ರಿ. ಮಾನ್ಯ ಸಭಾ ಆಯ್ತು, ನೀವು ಮಾತಾಡಿ. ಸುಧಾಕರ್ ಡಿಸ್ಟರ್ಬ್ ಮಾತಾಡಕ್ ಬಿಡೋದಿಲ್ಲ ಅಂತ ತೀರ್ಮಾನ ಮಾಡಿ. ನಾನು ನೀವು ಬಹಳ ಮಾತು ಬೇಗ ಮುಗಿಸ್ತೀನಿ. ಉತ್ತರ ಕೇಳಕ್ಕೋಸ್ಕರನೇ ಕೂತಿದ್ದೀನಿ. ನಾನು ಉತ್ತರ ಕೊಡ್ತೇನೆ, ನೀವು ರೇಸ್ ಮಾಡಿರೋ ಎಲ್ಲ ಪಾಯಿಂಟ್ಗೂ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಾಧಾನದಿಂದ ಕೇಳಿ, ಆಮೇಲೆ ನೀವು ಕ್ಲಾರಿಫಿಕೇಶನ್ ಕೇಳ್ಕೊಳ್ಳಿ. ಆಯ್ತು, ನಾನು ಕೇಳ್ತೀನಿ. ನೋಡಪ್ಪ, ಯಾಕೆ ಕೇಳಿದೆ ಅಂತಂದ್ರೆ ಎಲ್ಲ ಸರ್ಕಾರಗಳು ಕೂಡ ಆಯ್ತು ಸ್ವಾಮಿ. ಈಗ ನೀವು ಅರ್ಗ್ಯುಮೆಂಟ್ ಸೇಕ್ ನಾನು ಒಪ್ಕೊಂಡ್ರು ಕೂಡ ನೀವು ಸಮಾಧಾನ ಇಲ್ಲ ಅಂದ್ರೆ ಹೆಂಗೆ?
ನಿಮ್ಮ ವಿಷಯಕ್ಕೆ ಬರ್ತಾ ಇದ್ದೀನಿ, ಕೂತ್ಕೊಳ್ಳಿ. ಅರ್ಥ ಆಗುತ್ತೆ ಮುಖ್ಯಮಂತ್ರಿಗಳೇ, ನಿಮ್ಗೆ ಮನಸ್ಸಿಗೆ ನೋವಾಗಿದ್ರೆ ನನಗೆ ಯಾಕೆ ನೋವಾಗುತ್ತೆ? ಕೂತ್ಕೊಳ್ಳಿ, ಹಂಗಾದ್ರೆ ಕೂತ್ಕೊಳ್ಳಿ. ನರೇಂದ್ರ ಮೋದಿ ಅವರಿಗೆ ಯಾಕೆ ನೋವಾಗುತ್ತೆ? ನಾನು ಹೇಳ್ತೇನೆ, ನಾನು ಹೇಳ್ತೇನೆ ಕೇಳಿ. ಕ್ರಿಮಿನಲ್ ಲೂಟ್, ನಾನು ಹೇಳ್ತೇನೆ ಕೇಳಿ. ನಾನು ಹೇಳ್ತೇನೆ ಕೇಳಿ. ಕ್ರಿಮಿನಲ್ ಲೂಟ್ ಮಾಡ್ತಾರೆ ಅವರು, ನೀವು ಅಲ್ಲ. ಹಿಂದೆ ಕಾಂಗ್ರೆಸ್ ಲೂಟ್, ನನಗೆ ಯಾಕೆ ನೋವಾಗ್ತದೆ? ಒಂದೇ ನಿಮಿಷ. ಹಾಗೆ ಅಟ್ ದಿ ಸೇಮ್ ಟೈಮ್ ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಸರ್. 30% ಲೂಟ್ ಮಾಡಿದವ್ರು ಹೆಚ್ಚಿಗೆ ಲೂಟು, 60% ಹೆಚ್ಚಿಗೆ ಮಾಡಿದವ್ರು. ನಿಮ್ಗೆ ನೀವು ಕ್ರಿಮಿನಲ್ ಲೂಟ್ ಅಂತ ಹೇಳೋದು, ನಾವು ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಈಗ ನಿಮ್ಗೆ ಬೇಜಾರಾದ್ರೆ ಒಂದ್ ನಿಮಿಷ ಕೇಳಿ. ನಿಮಗೆ ಕ್ರಿಮಿನಲ್ ಲೂಟ್ ಅನ್ನೋ ಶಬ್ದ ಸರಿಯಲ್ಲ ಅಂದ್ರೆ ಕಾಂಗ್ರೆಸ್ ಲೂಟ್ ಅಂತ ಕರೆಯೋಣ. ಅದ್ರ ಕೆಲಸ ಹೆಚ್ಚಿಗೆ ಮಾಡಿದವರು. ನಮ್ಗೆ ಬುದ್ಧಿ ಹೇಳ್ತಾರೆ, ಭೂತದ ಬಾಯಲ್ಲಿ ಭಗವದ್ಗೀತೆ, ಭೂತದ ಬಾಯಲ್ಲಿ ಭಗವದ್ಗೀತೆ. 60% ಹೆಚ್ಚಿಗೆ ಮಾಡಿ ನಮ್ಮ ಭೂತದ ಬಾಯಿ ಭಗವದ್ಗೀತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್, ಬಿಜೆಪಿ ಲೂಟ್, ಕಾಂಗ್ರೆಸ್ ಲೂಟ್, ನಿರಂತರ 70% ಕಾಂಗ್ರೆಸ್ ಲೂಟ್, ಬಿಜೆಪಿ ಇಸ್ ಪವರ್. ನೀವು ಪವರ್ ಇದ್ದಾಗ ಏನ್ ಮಾಡಿದಿರಿ? ನೀವು 60% ಮಾಡಿದ್ರಿ. ನಿಮ್ ಮಾತಾಡೋ ಅಧಿಕಾರ ಇಲ್ಲ, ನಿಮ್ ಮಾತಾಡೋ ಅಧಿಕಾರ ಇಲ್ಲ. ಈಗ ಈಗ ಹೆಚ್ಚಿಗೆ ಮಾಡಿ ನೀವು ನಮ್ಗೆ ಹೇಳ್ತೀರಾ? ನಮಗೆ ಬುದ್ಧಿ ಹೇಳ್ತೀರಾ? ನೀವು ಮಾತಾಡೋ ಅಧಿಕಾರ ಇಲ್ಲ. ಈ ಕ್ರಿಮಿನಲ್ ಲೂಟ್ ಅನ್ನುವಂತ ವಿಚಾರ ಬಹಳ ಪ್ರಪ್ರಥಮವಾಗಿ ಬೆಳಕಿಗೆ ಬಂದಿದ್ದು 1973 ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಸಿದಾಗ. ಆಗ ದೆಹಲಿಯಲ್ಲಿ ಇದೇ ರೀತಿ ಎತ್ತಿನ ಗಾಡಿಯಲ್ಲಿ ವಾಜಪೇಯಿ ಅವರು ಬಂದಿದ್ದರು. ಆಗ 7 ಪೈಸೆ ಜಾಸ್ತಿ ಮಾಡಲಾಗಿತ್ತು ಪೆಟ್ರೋಲ್ ಮೇಲೆ. ಆಗ ಅದೊಂದು ಕ್ರಿಮಿನಲ್ ಲೂಟ್ ಅನ್ನುವಂಥ ಒಂದು ಆರೋಪವನ್ನು ವಾಜಪೇಯಿ ಅವರು ಮಾಡಿದರು. ಇದೇ ಆರೋಪವನ್ನು ಕಾಂಗ್ರೆಸ್ ಮಾಡಿತ್ತು ಸದನದಲ್ಲಿ. ಅಂದರೆ ಅದೇ ರೀತಿಯ ಹೇಳಿಕೆಯನ್ನು ಕ್ರಿಮಿನಲ್ ಲೂಟ್ ಅನ್ನುವಂಥದ್ದು. ಮೊನ್ನೆ 15ನೇ ತಾರೀಕು ಸಿದ್ದರಾಮಯ್ಯನವರು ಸದನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದರು. ಇವತ್ತು ಉತ್ತರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮೊನ್ನೆ ಏನು ಹೇಳಿದರು ಸಿದ್ದರಾಮಯ್ಯನವರು, ಯಾಕೆ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ? ಬನ್ನಿ ಅದರೊಂದು ಫ್ಲ್ಯಾಶ್ ಬ್ಯಾಕ್ ನೋಡೋಣ. ನಾನು ಅದಕ್ಕಿಂತ ದೊಡ್ಡ ಕೆಟ್ಟ ಪದ ಬಳಸೋಕ್ಕೆ ಹೋಗಲ್ಲ.
ವಾಜಪೇಯಿ ಅವರು ಬಳಸಿದಂಥ ಪದನೇ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಳಸ್ತೇನೆ. ದಿಸ್ ಗೌರ್ಮೆಂಟ್, ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್, ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್. ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್. ಇಷ್ಟೊಂದು ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಒಂದೊಂದು ವರ್ಷದಲ್ಲಿ ಯದ್ವಾತದ್ವಾಗಿರ್ತಕ್ಕಂಥದ್ದು, ದಿನನಿತ್ಯ ಏರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸರ್ಕಾರ ಏನು, ಕೇಂದ್ರ ಸರ್ಕಾರದಲ್ಲಿ ಏನು ಹೇಳ್ತಾರೆ, ಎಲೆಕ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಏರಿಕೆ ಆಯಿತು ಅಂತಂದರೆ ನಿರ್ಮಲಾ ಸೀತಾರಾಮನ್ ಬಂದಿದ್ದರು, ಅದು ನಮ್ಮ ಕೈಲಿಲ್ಲ, ಆಯಿಲ್ ಕಂಪ್ನಿಗಳು ಏರಿಕೆ ಮಾಡ್ಕೊಬಿಡ್ತವೆ. ಡಿಪೆಂಡಿಂಗ್ ಅಪಾನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಟು, ಅಲ್ಲಿ ಏನೇನು ಆಗ್ತದೆ ಅದರ ಆಧಾರದ ಮೇಲೆ ಅವ್ರು ಮಾಡ್ಕೊಬಿಡ್ತಾರೆ. ಹಾಗಾದರೆ ಹೂ ಇಸ್ ಆನ್ಸರಬಲ್ ಟು ದಿ ಪಾರ್ಲಿಮೆಂಟ್ ಅಂಡ್ ದಿ ಲೆಜಿಸ್ಲೇಚರ್? ವೆದರ್ ದಿ ಗೌರ್ಮೆಂಟ್ ಇಸ್ ಆನ್ಸರಬಲ್ ಆರ್ ಸಂಬಡಿ ಎಲ್ಸ್ ಇಸ್ ರೆಸ್ಪಾನ್ಸಿಬಲ್? ಆಯಿಲ್ ಕಂಪ್ನಿ ಎಂ ಡಿ ಬಂದು ಉತ್ತರ ಕೊಡೋಕ್ಕಾಗತ್ತಾ? ಇಸ್ ಎ ಗೌರ್ಮೆಂಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್? ಇಟ್ ಇಸ್ ಗೌರ್ಮೆಂಟ್ ವಿಚ್ ಇಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಅಂಡ್ ದಿ ಪೀಪಲ್ ಆಫ್ ದಿಸ್ ಕಂಟ್ರಿ? ಈ ಸರ್ಕಾರಕ್ಕೆ ನಾನು ಅದಕ್ಕಿಂತ ದೊಡ್ಡ ಕೆಟ್ಟ ಪದ ಬಳಸಕ್ಕೆ ಹೋಗಲ್ಲ. ವಾಜಪೇಯಿ ಅವರು ಬಳಸಿದಂಥ ಪದನೇ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಳಸ್ತೇನೆ. ಇಟ್ ದಿಸ್ ಗೌರ್ಮೆಂಟ್, ದಿ ಸ್ಟೇಟ್ ಗೌರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗೌರ್ಮೆಂಟ್, ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್. ದೇ ಆರ್ ಮೇಕಿಂಗ್ ಕ್ರಿಮಿನಲ್ ಲೂಟ್. ಇಷ್ಟೊಂದು ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಒಂದೊಂದು ವರ್ಷದಲ್ಲಿ ಯದ್ವಾತದ್ವಾಗಿರ್ತಕ್ಕಂಥದ್ದು, ದಿನನಿತ್ಯ ಏರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸರ್ಕಾರ ಏನು, ಕೇಂದ್ರ ಸರ್ಕಾರದಲ್ಲಿ ಏನು ಹೇಳ್ತಾರೆ, ಎಲೆಕ್ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಏರಿಕೆ ಆಯಿತು ಅಂತಂದರೆ ನಿರ್ಮಲಾ ಸೀತಾರಾಮನ್ ಬಂದಿದ್ದರು, ಅದು ನಮ್ಮ ಕೈಲಿಲ್ಲ, ಆಯಿಲ್ ಕಂಪ್ನಿಗಳು ಏರಿಕೆ ಮಾಡ್ಕೊಬಿಡ್ತವೆ. ಡಿಪೆಂಡಿಂಗ್ ಅಪಾನ್ ದಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಟು, ಅಲ್ಲಿ ಏನೇನು ಆಗ್ತದೆ ಅದರ ಆಧಾರದ ಮೇಲೆ ಅವ್ರು ಮಾಡ್ಕೊಬಿಡ್ತಾರೆ. ಹಾಗಾದರೆ ಹೂ ಇಸ್ ಆನ್ಸರಬಲ್ ಟು ದಿ ಪಾರ್ಲಿಮೆಂಟ್ ಅಂಡ್ ದಿ ಲೆಜಿಸ್ಲೇಚರ್? ವೆದರ್ ದಿ ಗೌರ್ಮೆಂಟ್ ಇಸ್ ಆನ್ಸರಬಲ್ ಆರ್ ಸಂಬಡಿ ಎಲ್ಸ್ ಇಸ್ ರೆಸ್ಪಾನ್ಸಿಬಲ್? ಆಯಿಲ್ ಕಂಪ್ನಿ ಎಂ ಡಿ ಬಂದು ಉತ್ತರ ಕೊಡೋಕ್ಕಾಗತ್ತಾ? ಇಸ್ ಎ ಗೌರ್ಮೆಂಟ್ ವಿಚ್ ಇಸ್ ರೆಸ್ಪಾನ್ಸಿಬಲ್? ಇಟ್ ಇಸ್ ಗೌರ್ಮೆಂಟ್ ವಿಚ್ ಇಸ್ ಆನ್ಸರಬಲ್ ಟು ದಿ ಪೀಪಲ್ ಆಫ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.